ದೇವತೆಯ ಜಾತ್ರೆಯಲ್ಲಿ ಮುಸಲ್ಮಾನ ಬಾಂಧವರಿಂದ ಹಣ್ಣು ಶರಬತ್ ವಿತರಣೆ. ಹುಬ್ಬಳ್ಳಿ ಬೆಂಗೇರಿ ಗ್ರಾಮ ದೇವತೆಯ ಜಾತ್ರೆಗೆ ಆಗಮಿಸಿದ ಸಮಸ್ತ ಭಕ್ತರಿಗೆ ಬಿಸಿಲಿನಲ್ಲಿ ಬಸವಳಿದ ಸರ್ವರಿಗೂ ಮುಸಲ್ಮಾನ ಬಾಂಧವರು ಹಣ್ಣು ಹಂಪಲ ಹಾಗೂ ತಣ್ಣನೆ ಹಾಲಿನ ಶರಬತ್ ವಿತರಣೆ ಮಾಡಿದರು. ಈ ಸೇವೆಯಿಂದ ಭಾವೈಕ್ಯತೆ ಹಾಗೂ ಸಾಮರಸ್ಯತೆಗೆ ಮೆರುಗು ನೀಡಿ ಬೆಂಗೇರಿಯ ಶ್ರೀ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಸೌಹಾರ್ದತೆಯ ಮೆರುಗು ಮೂಡಿತ್ತು. 21 ವರ್ಷಗಳ ನಂತರ ನಡೆಯುತ್ತಿರುವ ಈ ಬೆಂಗೇರಿ ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಹಣ್ಣು ಹಾಗೂ ಶರಬತ್ ಸೇವೆ ಕಾರ್ಯಕ್ರಮಕ್ಕೆ ಗ್ರಾಮದ ಹಿಂದೂ ಹಿರಿಯರು ಚಾಲನೆ ನೀಡಿದರು. ಮುಸಲ್ಮಾನ ಬಾಂಧವರ ಈ ಸೇವೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಿದರು ಹಾಗೂ ಹರ್ಷ ಉಲ್ಲಾಸದಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹೆಸರಾಯಿತು. ಪ್ರತಿಯೊಂದು ಸಾಮರಸ್ಯವನ್ನು ಕೇಳುವ ನಮ್ಮ ಬೆಂಗೇರಿ ನಿಜವಾಗಿಯೂ ನಮ್ಮ ಮುಸ್ಲಿಂ ಬಾಂಧವರ ನಮ್ಮ ಆತ್ಮೀಯ ಮುಸ್ಲಿಂ ಬಾಂಧವರು 5,000 ಜನರಿಗೆ ಈ ಒಂದು ಕರೆಯಲ್ಲಿ ಮತ್ತು ಅದರ ಸದುಪಯೋಗ ತಾವು ಪಡೆದುಕೊಳ್ಳಬೇಕಂತ ಕೇಳ್ತಾ ಇದ್ದೇವೆ. ಅದ್ದೂರಿಯಾದ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕಿರೀಟವನ್ನು ನಮ್ಮ ಮುಸ್ಲಿಂ ಬಾಂಧವರು ಇಟ್ಟಿದ್ದಾರೆ ಅಂತೇಳಿ ಅತಿ ಒಂದು ಗೌರವದಿಂದ ನಾವು ಹೇಳ್ತಾ ಇದ್ದೇವೆ. ಅವರ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿ. ನಮಗೆ ನಮ್ಮ ಮುಸ್ಲಿಂ ಬಾಂಧವರು ಪ್ರತಿಯೊಂದು ಹಲವಾರು ಕಾರ್ಯಕ್ರಮದಲ್ಲಿ ಪ್ರಸಾದ ವಿತರಣಾ ಘಟ್ಟದಲ್ಲಿ ನಿಂತುಕೊಂಡು ಮತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಈ ಒಂದು ಕಣಿವೆಯನ್ನು ಅತಿ ವಿಜೃಂಭಣೆಯಿಂದ 5,000 ಜನರ ಒಂದು ಕಣಿವೆ ಮತ್ತು ಸರ್ವ ವಿತರಣೆ ಮಾಡಿದ್ದಕ್ಕೆ ನಮ್ಮ